ಏನಪ್ಪ ಮಾಡಿದ್ರು ಮೋದಿ, ಏನು ಮಾಡಿದ್ರು ಮೋದಿ ಅಂತ ತುಂಬ ಜನ ಹೇಳ್ತಿರ್ತಾರೆ. ಅನೇಕರು ಏನೂ ಮಾಡಿಲ್ಲ ಅಂತ ಸ್ವಚ್ಛವಾಗಿ ಹೇಳ್ಬಿಡ್ತಾರೆ. ಆದರೆ ಈ 4 ವರ್ಷಗಳಲ್ಲಿ ಮೋದಿಜಿ ಮಾಡಿದ ಅದ್ಭುತ ಕೆಲಸಗಳನ್ನು ತಿಳ್ಕೊಂಡ್ಬಿಟ್ರೆ ನಿಜವಾಗಿಯೂ ಮೋದಿಯವರು ಏನು ಮಾಡಿದ್ದಾರೆ ದೇಶಕ್ಕೆ ಅಂತ ಅರ್ಥ ಆಗುತ್ತೆ. ಹಾಗಾದರೆ ಕಳೆದ 4 ವರ್ಷಗಳಲ್ಲಿ ನಮ್ಮ ಮೋದಿ ಸರ್ಕಾರ ಸದ್ದಿಲ್ಲದೆ ಮಾಡಿದ ಅಪೂರ್ವ ಸಾಧನೆಗಳು ಯಾವುವು? ಬನ್ನಿ ನೋಡೋಣ. ಮೋದಿ ಸರ್ಕಾರದ ಸಾಧನೆಗಳ ಪಟ್ಟಿಯಲ್ಲಿ ನೋಟು ಅಮಾನ್ಯೀಕರಣ, GST ಜಾರಿ, ಸ್ವಚ್ಛ ಭಾರತ, ಜನ್ಧನ್, ಆಯುಷ್ಮಾನ್ ಭವ ಆರೋಗ್ಯ ವಿಮೆ, ಕಡಿಮೆ ಬೆಲೆಯಲ್ಲಿ ಔಷಧ ಸಿಗುವ ಜನೌಷಧ ಯೋಜನೆ, ಬುಲೆಟ್ ಟ್ರೈನ್ ಯೋಜನೆ, ಸೈನಿಕರಿಗೆ 1 ರ್ಯಾಂಕ್ 1 ಪೆನ್ಷನ್ ಯೋಜನೆ, ಮುದ್ರಾ ಸಾಲ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮೊದಲಾದವುಗಳು ಮಾತ್ರ ಹೆಚ್ಚಿನವರಿಗೆ ತಿಳಿದಿವೆ. ಆದರೆ ಮೋದಿ ಸರ್ಕಾರ ಮಾಡಿದ ವಿಶೇಷ ಸಾಧನೆಗಳ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅವುಗಳನ್ನು ನೋಡೋಣ ಬನ್ನಿ. ಮೋದಿ ಆಡಳಿತದ ಅವಧಿಯ 4 ವರ್ಷಗಳಲ್ಲಿ ಜನಸಾಮಾನ್ಯರ ಮೇಲೆ, ನಗರಗಳ ಮೇಲೆ ಯಾವುದೇ ರೀತಿಯ ಉಗ್ರಗಾಮಿಗಳ ದಾಳಿಯಾಗಿಲ್ಲ. ಇದು ದೇಶದ ನಾಗರಿಕನನ್ನು ಸಂರಕ್ಷಿಸುವಲ್ಲಿನ ಮೋದಿ ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರೈಲ್ವೆ ಅಪಘಾತಗಳು ಗಣನೀಯವಾಗಿ ಕಡಿಮೆಯಾಗಿದೆ. ಭಾರತೀಯ ರೈಲ್ವೆಯು 2017-18 ಕಳೆದ 35 ವರ್ಷಗಳಲ್ಲೇ ಮೊದಲ ಬಾರಿಗೆ 100ರಿಂದ ಕಡಿಮೆ ಸಂಖ್ಯೆಯ ಅಪಘಾತಗಳನ್ನು ಕಂಡಿದೆ. 2017-18 ರೈಲ್ವೆ ಕೇವಲ 72 ಅಪಘಾತಗಳನ್ನು ದಾಖಲಿಸಿದೆ. ಇದು ಭಾರತೀಯ ರೈಲ್ವೆಯು ಪ್ರಯಾಣಿಕರ ಸುರಕ್ಷಾ ವ್ಯವಸ್ಥೆಗೆ ಕೊಟ್ಟ ಆದ್ಯತೆಗೆ ಕೈಗನ್ನಡಿಯಾಗಿದೆ. ಮೋದಿ ಸರ್ಕಾರದ ಕಳೆದ 4 ವರ್ಷಗಳ ಮೇಕ್ ಇನ್ ಇಂಡಿಯಾ ಯೋಜನೆಯ ಫಲವಾಗಿ ದೇಶವು ಹೆಚ್ಚು ಮೊಬೈಲ್ ಫೋನ್ ತಯಾರಿಕೆಯಲ್ಲಿ ಜಗತ್ತಿನ 2ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಭಾರತವಿಂದು, ಅಂದರೆ 2017-18 ಪ್ರಪಂಚದ 2ನೇ ಅತಿ ಹೆಚ್ಚು ಉತ್ಪಾದಕ ರಾಷ್ಟ್ರವಾಗಿ ಬೆಳೆದಿದೆ. ಇದು ಕೂಡ ಮೇಕ್ ಇನ್ ಇಂಡಿಯಾ ಯೋಜನೆಯ ಪರಿಣಾಮ. ಭಾರತವಿಂದು ಕಚ್ಚಾ ಉಕ್ಕು ಉತ್ಪಾದನೆಯಲ್ಲಿ ಲೋಕದ 2ನೇ ಅತಿ ಹೆಚ್ಚು ಉತ್ಪಾದಕ ರಾಷ್ಟ್ರವಾಗಿ ಬೆಳೆದಿದೆ. 2015 ಉಕ್ಕು ಉತ್ಪಾದನೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಿದ ಭಾರತ 2018 ಜಪಾನ್ನನ್ನು ಹಿಂದಿಕ್ಕಿ 2ನೇ ಸ್ಥಾನಕ್ಕೆ ಏರಿದೆ. ಕಳೆದ 7 ವರ್ಷಗಳಲ್ಲಿ ಈ ವರ್ಷ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಿದೆ. ವಿದ್ಯುತ್ ಉತ್ಪಾದನೆಯಲ್ಲಿ 2018 ಭಾರತವು ರಷ್ಯಾ ದೇಶವನ್ನು ಹಿಂದಿಕ್ಕಿ ಜಗತ್ತಿನ 3ನೇ ಅತಿ ದೊಡ್ಡ ವಿದ್ಯುತ್ ಉತ್ಪಾದಕ ರಾಷ್ಟ್ರವಾಗಿ ಬೆಳೆದಿದೆ. ಸೋಲಾರ್ ವಿದ್ಯುತ್ ಉತ್ಪಾದನೆಯಲ್ಲಿ 2017-18 ಭಾರತದ ಸಾಮರ್ಥ್ಯವು ಶೇಕಡ 860% ಹೆಚ್ಚಾಗಿದೆ. 2013-14 ಭಾರತದಲ್ಲಿ ಕೇವಲ 3 GW ಸೋಲಾರ್ ವಿದ್ಯುತ್ ಉತ್ಪಾದನೆಯಾಗುತ್ತಿದ್ದರೆ 2017-18 26 GW ಸೋಲಾರ್ ಆಧಾರಿತ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಏಪ್ರಿಲ್ 2018 ಅನ್ವಯವಾಗುವಂತೆ ಭಾರತದ ವಿದೇಶಿ ವಿನಿಮಯ ಸಂಗ್ರಹವು $424.36 ಬಿಲಿಯನ್ಗಳಾಗಿದೆ. ಅಂದರೆ ಅಂದಾಜು 25.5 ಲಕ್ಷ ಕೋಟಿ ರೂಪಾಯಿಗಳು. 2014 ಭಾರತದ ವಿದೇಶಿ ವಿನಿಮಯ ಸಂಗ್ರಹವು $311 ಬಿಲಿಯನ್ ಆಗಿತ್ತು. ಕಳೆದ 4 ವರ್ಷಗಳಲ್ಲಿ ವಿದೇಶಿ ವಿನಿಮಯ ಸಂಗ್ರಹದಲ್ಲಿ ದಾಖಲೆಯ 27% ಹೆಚ್ಚಳವಾಗಿದೆ. 2017-18 ನೇರ ತೆರಿಗೆ, ಅಂದರೆ ಆದಾಯ ತೆರಿಗೆ, ಆಸ್ತಿ ತೆರಿಗೆ ಇತ್ಯಾದಿಗಳ ಸಂಗ್ರಹದಲ್ಲಿ ದಾಖಲೆಯ 10.2 ಲಕ್ಷ ಕೋಟಿ ರೂಪಾಯಿಗಳು ಸಂಗ್ರಹವಾಗಿದೆ. 2014 ಇದು 5.83 ಲಕ್ಷ ಕೋಟಿ ರೂಪಾಯಿಗಳಾಗಿತ್ತು. ಮೋದಿ ಸರ್ಕಾರದ ಕಠಿಣ ಕ್ರಮಗಳ ಪರಿಣಾಮವಾಗಿ ತೆರಿಗೆ ಕಳ್ಳತನ ಕಡಿಮೆಯಾಗಿದ್ದು ನೇರ ತೆರಿಗೆಯು 2014 ಆದ 2018 ದುಪ್ಪಟ್ಟು ಸಂಗ್ರಹವಾಗಿದೆ. 2013-14 3.79 ಕೋಟಿ ಜನರು ಆದಾಯ ತೆರಿಗೆ ಪಾವತಿಸಿದ್ದರೆ 2017-18 6.84 ಕೋಟಿ ಜನರು ಆದಾಯ ತೆರಿಗೆ ಪಾವತಿಸಿದ್ದಾರೆ. ಮೋದಿ ಸರ್ಕಾರವು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಟ್ ಕೋಡ್ ಕಾಯ್ದೆಗೆ ತಿದ್ದುಪಡಿ ತಂದು ಬಲಪಡಿಸಿದ ಕಾರಣ ದಿವಾಳಿ ಎಂದು ಘೋಷಿಸಲ್ಪಟ್ಟು ಬ್ಯಾಂಕ್ಗಳಿಗೆ 600 ಕೋಟಿ ರೂಪಾಯಿ ಸಾಲವನ್ನು ತೆಗೆದುಕೊಂಡು ಮರುಪಾವತಿ ಮಾಡದೇ ಮೋಸ ಮಾಡಿದ್ದ ಎಲ್ಲ ಉದ್ಯಮಗಳ ಹಾಗೂ ಉದ್ಯಮಿಗಳ ಸಾಲವು ಮರು ವಸೂಲಿಯಾಗುತ್ತಿದೆ. 83,000 ಕೋಟಿ ರೂಪಾಯಿಗಳ ಸಾಲ ಈಗಾಗಲೇ ವಸೂಲಿಯಾಗಿದೆ.
ಭಾರತದ ಸ್ವಾತಂತ್ರ್ಯ ನಂತರ 83,000 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ಅನುತ್ಪಾದಿತ ಸಾಲವು ಮರುಪಾವತಿಯಾಗುತ್ತಿರುವುದು ಇದೇ ಮೊದಲು. ಬ್ಯಾಂಕ್ಗಳಿಗೆ ₹9,000 ಕೋಟಿ ಸಾಲ ಮಾಡಿ ದೇಶ ಬಿಟ್ಟು ಓಡಿದ ವಿಜಯ್ ಮಲ್ಯನ 11,000 ಕೋಟಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ನೀರವ್ ಮೋದಿಯ ಆಸ್ತಿಯನ್ನೂ ಸರ್ಕಾರ ವಶಪಡಿಸಿಕೊಳ್ಳುತ್ತಿದೆ. ಶೀಘ್ರದಲ್ಲೇ 200,000 ಕೋಟಿ ರೂಪಾಯಿಗಳ ಎನ್ಪಿಎ ವಸೂಲಿಯಾಗಲಿದೆ. ಮೋದಿ ಸರ್ಕಾರವು ತಾನು ನುಡಿದಂತೆ ನಡೆದು ಪ್ರಧಾನಮಂತ್ರಿ ಗ್ರಾಮೀಣ ವಿದ್ಯುತೀಕರಣ ಯೋಜನೆಯ ಮೂಲಕ ನಿಗದಿತ ಅವಧಿಯೊಳಗೆ, ಅಂದರೆ 1,000 ದಿವಸದ ಒಳಗೆ, ದೇಶದ ಎಲ್ಲಾ ಗ್ರಾಮಗಳಿಗೂ ವಿದ್ಯುತ್ ಸಂಪರ್ಕವನ್ನು ಒದಗಿಸಿದೆ. 2015ರಲ್ಲಿ ದೇಶದಲ್ಲಿ ಸಮೀಕ್ಷೆ ನಡೆಯಿಸಿ 18,452 ವಿದ್ಯುತ್ ರಹಿತ ಗ್ರಾಮಗಳನ್ನು ಗುರುತಿಸಲಾಗಿತ್ತು. ಇವುಗಳಲ್ಲಿ 1,271 ಗ್ರಾಮಗಳು ಜನವಸತಿ ರಹಿತ ಗ್ರಾಮಗಳಾಗಿದ್ದು, ಉಳಿದ ಜನವಸತಿಯುಳ್ಳ 17,181 ಹಳ್ಳಿಗಳಿಗೂ ವಿದ್ಯುತ್ ಸಂಪರ್ಕವನ್ನು ಒದಗಿಸಲಾಗಿದೆ. ಇದರೊಂದಿಗೆ ದೇಶದ ಶೇಕಡ 100% ಹಳ್ಳಿಗಳಿಗೆ ವಿದ್ಯುತ್ ಒದಗಿಸುವ ಭರವಸೆಯನ್ನು ನೀಡಿದ್ದ ಮೋದಿ ಸರ್ಕಾರ ತನ್ನ ಭರವಸೆಯನ್ನು ಈಡೇರಿಸಿದೆ. ಕೊನೆಯದಾಗಿ, ಡಿಮಾನಿಟೈಸೇಷನ್ನ ಯಶಸ್ಸನ್ನು ಪ್ರಶ್ನಿಸುವವರಿಗೆ ಇದು ಉತ್ತರ. 23.22 ಲಕ್ಷ ಅಕೌಂಟ್ಗಳ ಮೂಲಕ 3.68 ಲಕ್ಷ ಕೋಟಿ ರೂಪಾಯಿಗಳನ್ನು ಬ್ಯಾಂಕಿಗೆ ಹಾಕಲಾದ 17.73 ಲಕ್ಷ ಅನುಮಾನಾಸ್ಪದ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಇವರೆಲ್ಲರೂ ನೋಟ್ ಬ್ಯಾನ್ ಆದ ನಂತರ ₹2.5 ಲಕ್ಷದಿಂದ ₹25 ಲಕ್ಷಗಳವರೆಗೆ ನಿಷೇಧಿತ ನೋಟನ್ನು ಬ್ಯಾಂಕ್ನಲ್ಲಿ ಹಾಕಿದವರು. ಜೊತೆಗೆ ಇವರಾರೂ ಇದುವರೆಗೆ ಆದಾಯ ತೆರಿಗೆ ಪಾವತಿ ಮಾಡಿದವರಲ್ಲ. ಸರ್ಕಾರ ಇವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳುತ್ತಿದೆ. ಇಂತಹ ಅಪೂರ್ವ ಸಾಧನೆಗಳು ನಮ್ಮ ಮೋದಿಯವರದ್ದು. ಈ ಹಿಂದೆ ನಮ್ಮ ದೇಶ ಕಾಣದೇ ಇರುವಂತಹ ಸಾಧನೆಗಳಿವು. ಅಂತಹ ಅದ್ಭುತ ಕೆಲಸಗಳನ್ನು ಮೋದಿಯವರು ಮಾಡ್ತಾ ಇದ್ದಾರೆ. ಯಾವ ಕೆಲಸಗಳನ್ನು ಮಾಡಲಿಕ್ಕೆ 1,000 ಗುಂಡಿಗೆ ಇದ್ದರೂ ಸಾಲದೋ, ಅಂತಹ ಕೆಲಸಗಳನ್ನು ವ್ಯವಸ್ಥಿತವಾದ ಕ್ರಮದಲ್ಲಿ ಮಾಡಿ ತೋರಿಸಿದ್ದಾರೆ ನಮ್ಮ ಮೋದಿಯವರು. ಇಷ್ಟೆಲ್ಲ ಆದರೂ ಮೋದಿಯವರನ್ನ ದೂರುವ ಜನರಿದ್ದಾರೆ. ಅರ್ಥ ಮಾಡಿಕೊಳ್ಳಿ, ಮುಂಬರುವ ದಿನಗಳಲ್ಲಿ ಸೂಕ್ತವಾದ ಸರ್ಕಾರವನ್ನು ಆಯ್ಕೆ ಮಾಡುವ ಜವಾಬ್ದಾರಿ ನಮ್ಮದು. ಯೋಚನೆ ಮಾಡಿ, ಉತ್ತಮ ಸರ್ಕಾರವನ್ನು ಆಯ್ಕೆ ಮಾಡಿ.